ಯಾರು ಕೂಡ ಅರಗಿಸಿಕೊಳ್ಳಲಾರದಂತ ಒಂದು ಸುದ್ದಿ ಇದು ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅವರು ತೀರ್ಕೊಂಡಿದ್ದಾರೆ ಕೊರೋನಾ ಪಾಸಿಟಿವ್ ಆಗಿತ್ತು ಕೆಲ ದಿನಗಳ ಹಿಂದೆ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ರು ಕೂಡ ಸಾಯಂಕಾಲ ಅಷ್ಟೇ ಅವರ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ರು ಈಗ ಇಲ್ಲ ಇದರ ಬಗ್ಗೆ ಮಾತಾಡಕ್ಕೆ ನಮ್ಮೊಂದಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಪಿ ಆಗಿರುವ ಸುಮಲತಾ ಅವರಿದ್ದಾರೆ ಸುಮಲತಾ ಅವರೇ ನಮಸ್ಕಾರ ನಮಸ್ಕಾರ ನಿಮ್ಮ ಸಹೋದ್ಯೋಗಿ ಇಲ್ಲ ಸುಮಲತಾ ಅವರೇ ಯಾರಿಗೂ ಮೊದಲಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅದು ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಟೈಮ್ ನಲ್ಲಿ ಅಂತ ನಿಜಕ್ಕೂ ನಂಬೋಕೆ ಆಗ್ತಾ ಇಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಾನು ನನ್ನ ಈ ಒಂದು ವರ್ಷದ ಒಂದು ಪಾರ್ಲಿಮೆಂಟ್ ಒಂದು ಸೆಷನ್ಸ್ ಅಲ್ಲಿ ಹಲವಾರು ಸಲ ಅವರನ್ನ ಭೇಟಿ ಮಾಡಿದ್ದುಂಟು ಅಂದ್ರೆ ನನ್ನ ಕ್ಷೇತ್ರದ ಕೆಲಸಗಳ ವಿಚಾರ ಆಗಿರಲಿ ಅಥವಾ ಫ್ಲೈಟ್ ಅಲ್ಲಿ ನಾವು ಒಟ್ಟಿಗೆ ಟ್ರಾವೆಲ್ ಮಾಡೋದಾಗಿರಲಿ ತುಂಬಾನೇ ಒಂದು ಸರಳ ಸ್ವಭಾವ ಒಳ್ಳೆ ಮನುಷ್ಯ ಅವರು ಒಳ್ಳೆ ಸಚಿವರಾಗಿದ್ರು ನಮ್ಮ ಕ್ಷೇತ್ರದ ವಿಷಯಕ್ಕೆ ಬಂದಾಗ ಪ್ರತಿ ಒಂದು ಬೇಡಿಕೆಗೂ ಅವರು ಇಮಿಡಿಯೇಟ್ಲಿ ನೋ ಅಂತ ಹೇಳಿದ್ದೇ ಇಲ್ಲ ನೀವು ಡೇಟ್ ಅನೌನ್ಸ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋರು ಅಷ್ಟು ಅಂದ್ರೆ ನಾನು ಭೇಟಿಯಾಗಿರೋ ಸಚಿವರಲ್ಲಿ ಎಲ್ಲದರಲ್ಲೂ ಅವರು ಕಂಪೇರ್ ಮಾಡಿದ್ರೆ ಹಿ ವಾಸ್ ಮೋಸ್ಟ್ ಅಂದ್ರೆ ಪಾಸಿಟಿವ್ ಸಪೋರ್ಟಿವ್ ರೆಸ್ಪಾನ್ಸ್ ಕೊಡೋದಾಗ್ಲಿ ಸ್ಪನ್ಸರ್ ವಿಷಯದಲ್ಲಾಗ್ಲಿ ಅಷ್ಟು ಚೆನ್ನಾಗಿ ಯಾವಾಗ್ಲೂ ನಗ್ನಾಗ್ತಾ ಒಂಥರ ಆತ್ಮೀಯತೆಯಿಂದ ಮಾತಾಡ್ಸೋರು ಅಂತವ್ರನ್ನ ನಾವು ಕಳ್ಕೊಂಡಿವಿ ಅಂದ್ರೆ ಎಷ್ಟು ದುಃಖ ಆಗ್ತಿದೆ ನನಗೆ ನಿಜಕ್ಕೂ ಸುಮಲತಾ ಅವರೇ ಕೊರೋನಾ ಅನ್ನೋದು ಒಂದರ ನೈಟ್ ಮೇರ್ ಆಗ್ಬಿಡುತ್ತಾ ಅಂತ ದುಸ್ವಪ್ನ ಆಗ್ಬಿಡುತ್ತಾ ಇಡಿ ಭಾರತಕ್ಕೆ ಇಡಿ ಪ್ರಪಂಚಕ್ಕೆ ಅಂತ ಹಾಗೆ ಅನ್ನಿಸ್ತಾ ಇದೆ ನಿಜಕ್ಕೂ ಇದಕ್ಕೆ ಏನು ಎಲ್ಲಿದೆ ಇದಕ್ಕೆ ಒಂದು ಕೊನೆ ಅನ್ನೋದು ಅರ್ಥವೇ ಆಗ್ತಿಲ್ಲ ಅಂದ್ರೆ ಅವರಿಗೆ ಏನು ಅಂದ್ರೆ ನನಗೆ ಅವರ ಡೀಟೇಲ್ಸ್ ಗೊತ್ತಿಲ್ಲ ಹೇಗಾಯ್ತು ಏನಾಯ್ತು ಅಂತ ಆದ್ರೂ ಅವರಿಗೆ ಬೇರೆ ಏನು ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿರೋದ್ರಲ್ಲಿ ಅವ್ರಿಗೆ ಅಷ್ಟು ವಯಸ್ಸೂನು ಆಗಿಲ್ಲ 65 ವಯಸ್ಸು ಚೆನ್ನಾಗಿದ್ರು ಎಲ್ಲ ಇದರಲ್ಲಿ ಸೊ ಇದು ನಿಜಕ್ಕೂ ಶಾಕಿಂಗ್ ಅಲ್ಲ ನಮ್ಗೆ ತುಂಬಾ ಆಶ್ಚರ್ಯ ಆಗಿದ್ದು ಜನರಲ್ ವಾರ್ಡ್ಗೆ ಸಾಯಂಕಾಲ ಶಿಫ್ಟ್ ಆದ್ರಂತ ಅವರು ಸಾಯಂಕಾಲ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾರೆ ಈ ಸಂಜೆ ರಾತ್ರಿ ಆಗುವ ವೇಳೆಗೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಹೇಗೆ ರಿಸೀವ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ನಿಜಕ್ಕೂ ನಮಗೆ ನಮ್ಮೆಲ್ರಿಗೂ ಈ ತರ ಅನ್ನಿಸ್ಬೇಕಾದ್ರೆ ಇನ್ನ ಅವ್ರ ಪಾಪ ಅವ್ರ ಕುಟುಂಬಸ್ಥರಿಗೆ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದ್ರೇನೆ ಒಂಥರ ಹೃದಯ ಎಲ್ಲ ಒಂಥರ ಆಗ್ತಿದೆ ನನಗೆ ನಿಜಕ್ಕೂ ಇದು ಯಾರಿಗೂ ಆಗ್ಬಾರ್ದು ಈ ರೀತಿ ಭಗವಂತನೇ ಶಕ್ತಿ ಕೊಡ್ಬೇಕು ಅವ್ರಿಗೆ ನಿಜಕ್ಕೂ ಮೇಡಮ್ ಕನ್ನಡಪ್ರಭ ಸುವರ್ಣ ನ್ಯೂಸ್ ನ ಒಂದು ಇನಿಷಿಯೇಟಿವ್ ನಾವು ಕೊರೋನಾ ಬಗ್ಗೆ ಮೊದಲಿಂದ ಜಾಗೃತಿ ಮೂಡಿಸ್ತಾ ಇದೀವಿ ಇವತ್ತು ಒಂದು ಅರ್ಧ ಪೇಜ್ ಪೂರ್ತಿ ಇದೇ ವರದಿ ಬಂದಿತ್ತು ಕನ್ನಡಪ್ರಭದಲ್ಲಿ ಮುಂದಿನ ಮಾರ್ಚ್ ಏಪ್ರಿಲ್ ವೇಳೆಗೆ ಇನ್ನೂ ಜಾಸ್ತಿ ಆಗತ್ತಂತೆ 25 ಲಕ್ಷ ಜನಕ್ಕೆ ಬರುತ್ತಂತೆ ಅಂತ ಹೇಳಿ ಸೊ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಬಂದಿರತಕ್ಕಂಥ ವರದಿ ಅದು ಈ ಒಂದು ಜಾಗೃತಿ ಮಾತು ಹೇಳಬಹುದಾ ಮೇಡಮ್ ಈ ಟೈಮ್ನಲ್ಲಿ ಜನಸಾಮಾನ್ಯರಿಗೆ ಕೊರೋನಾ ವಿಚಾರದಲ್ಲಿ ಅಂತ ಇಲ್ಲ ಖಂಡಿತ ನಾವೆಲ್ಲ ಎಲ್ಲೋ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ತರ ಆಗೋಗಿದ್ವಿ ಇನ್ನೇನು ಇದೆ ಒಂದು ಸರ್ವೇ ಸಾಮಾನ್ಯ ಎಲ್ರಿಗೂ ಆಗ್ತಾ ಇದೆ ನಮ್ಗೇನು ಆಗಲ್ಲ ಇದ್ರ ಜೊತೆಲಿ ನಾವು ಜೀವನ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲರ ಓಡಾಡೋಣ ಏನು ಏನು ನಮ್ಗೆ ಆಸ್ ಇಫ್ ಇಟ್ ಇಸ್ ನಾಟ್ ಸೀರಿಯಸ್ ನಾವು ಓಡಾಡ್ತಿದ್ವಿ ಅಂತ ಅನ್ಸುತ್ತೆ ಎಲ್ಲೋ ಇದು ನಮ್ಗೆಲ್ರಿಗೂ ವೇಕಪ್ ಕಾಲ್ ನಿಜಕ್ಕೂ ಇದು ವೇಕಪ್ ಕಾಲ್ ಯಾರು ಇದನ್ನ ಗಂಭೀರವಾಗಿ ತಗೊಳ್ದೆ ಇರಕ್ ಆಗೋದೇ ಇಲ್ಲ ಆಗ್ಲೇಬಾರದು ಯಾಕಂದ್ರೆ ಇವತ್ತು ಒಬ್ರು ಕೇಂದ್ರ ಸಚಿವರಾಗಿದ್ದಂತವ್ರು ಅವ್ರಿಗೇನು ಹೆಲ್ತ್ ಪ್ರಾಬ್ಲಮ್ಸ್ ಇರ್ಲಿಲ್ಲ ಅವ್ರಿಗೆ ಈ ರೀತಿ ಒಂದು ಆಗಿದೆ ಅಂದ್ಮೇಲೆ ನಾವೆಲ್ರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಾವು ನೆನ್ಪಿಟ್ಕೋಬೇಕು ಮರಿಬಾರ್ದು ಮೇಡಮ್ ಪಾರ್ಟಿ ಯಾವ್ದಾದ್ರು ಇರ್ಲಿ ನಮ್ಗೆ ಈಗ ಅನಂತಕುಮಾರ್ ಅವ್ರನ್ನ ನಾವು ಮೊದಲಿಂದಾನು ಕೂಡ ಪಕ್ಷ ಯಾವುದೇ ಇದ್ರು ಅನಂತಕುಮಾರ್ ಅವರ ನಿವಾಸ ದೆಹಲಿಯಲ್ಲಿದೆ ಅಂತ ಹೇಳಿದ್ರೆ ಎಲ್ಲರನ್ನೂ ಕರ್ನಾಟಕದವ್ರನ್ನ ಕರೆದು ಏನ್ರಪ್ಪ ನಿಮ್ ಸಮಸ್ಯೆ ಅಂತ ಕೇಳ್ತಾ ಇದ್ರು ಅನಂತಕುಮಾರ್ ಅವರು ಇಲ್ಲ ಈಗ ಸುರೇಶ್ ಅಂಗಡಿ ಅವರಿಲ್ಲ ಪಾಪ ಮೊನ್ನೆ ಮೊನ್ನೆ ಗಸ್ತಿ ಅವರು ಎಂಪಿ ಆಗಿದ್ರು ರಾಜ್ಯಸಭೆಯಲ್ಲಿ ಅವರು ಕೂಡ ಕೊರೋನಾ ಕಾರಣಕ್ಕೆ ಕಳ್ಕೊಂಡಿದೀವಿ ಏನ್ ಕರೋನಾ ಕರ್ನಾಟಕದಿಂದ ಎಲ್ಲ ಒಂದು ಖಾಲಿ ಆಗ್ತಾ ಇದೆಯಾ ಅಂತ ಇದು ಏನಿದೇನ್ ದುರ್ದೈವನೋ ಏನ್ ದುರದೃಷ್ಟನೋ ನನ್ಗೆ ಅರ್ಥವೇ ಆಗ್ತಿಲ್ಲ ಈ ತರ ಒಂದು ವಿಚಾರ ನಿಜಕ್ಕೂ ನಮ್ಮಲ್ಲಿ ಇದಕ್ಕೆ ಒಂದು ಉತ್ತರ ಇಲ್ಲ ದೇವ್ರಿಗೆ ಗೊತ್ತಾಗ್ಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ